ಹಾಯ್ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಮನುಷ್ಯರು ಯಾವಾಗ ಅಂದವಾಗಿರುತ್ತಾರೆ ಗೊತ್ತಾ ಆನಂದವಾಗಿರುವಾಗಲೇ ಮನುಷ್ಯರು ಅಂದವಾಗಿರುತ್ತಾರೆ ಹಾಗಾಗಿ ಎಂದೇ ಆಗಲಿ ನೀವು ಸೆಲ್ಫಿ ತೆಗೆದುಕೊಳ್ಳುವಾಗ ಇಲ್ಲವೇ ಯಾರೊಂದಿಗಾದರೂ ಫೋಟೋ ತೆಗೆದುಕೊಳ್ಳುವಾಗ ನೀವು ಮುಗುಳ್ನಗೆಯಿಂದ ನಗುತ್ತೀರಿ ಕಾರಣವೇನು ನೀವು ಮುಗುಳ್ನಗೆಯಿಂದ ನಗುವಾಗಲೇ ನಿಮ್ಮ ಮುಖ ಬಹಳ ಅಂದವಾಗಿರುತ್ತೆ ಮನುಷ್ಯರು ಆನಂದದಿಂದಿರಬೇಕಾದ್ರೆ ಆರೋಗ್ಯವುಳ್ಳವರಾಗಿರಬೇಕು ಆರೋಗ್ಯವುಳ್ಳವರಾಗಿರಬೇಕಾದ್ರೆ ಆತ್ಮಿಕತೆಯುಳ್ಳವರಾಗಿರಬೇಕು ಆ ಆತ್ಮಿಕತೆಯ ಹಿಂದೆ ಅನುರಾಗ ಅನುಬಂಧ ಅಡಗಿಕೊಂಡಿರಬೇಕು ಈ ದಿನ ಬಹಳ ಜನರ ಜೀವಿತದಲ್ಲಿ ಆನಂದ ಇಲ್ಲದಕ್ಕೆ ಕಾರಣ ಗೊತ್ತಾ ಆತ್ಮಿಕತೆ ಇಲ್ಲದಕ್ಕಾಗಿ ಆತ್ಮಿಕತೆ ಇಲ್ಲದಕ್ಕೆ ಕಾರಣ ಗೊತ್ತಾ ಅನುರಾಗ ಇಲ್ಲದಕ್ಕಾಗಿ ಅನುಬಂಧ ಇಲ್ಲದಕ್ಕಾಗಿ ಈ ದಿನ ಕುಟುಂಬಗಳಲ್ಲಿ ತಂದೆತಾಯಿಗಳ ಮಧ್ಯ ಒಡಹುಟ್ಟಿದವರ ಮಧ್ಯ ಅನುಬಂಧವಾಗಲಿ ಅನುರಾಗವಾಗಲಿ ಕಣ್ಮರೆಯಾಗಿದೆ ಕಾರಣ ಆತ್ಮಿಕತೆ ಕಣ್ಮರೆಯಾಗಿದೆ ಆತ್ಮಿಕತೆ ಕಣ್ಮರೆಯಾಗುವಾಗ ಆನಂದ ಕಣ್ಮರೆಯಾಗುತ್ತೆ ಆನಂದ ಕಣ್ಮರೆಯಾದಾಗ ಆರೋಗ್ಯ ಕಣ್ಮರೆಯಾಗುತ್ತೆ ಆರೋಗ್ಯ ಕಣ್ಮರೆಯಾದಾಗ ಅಂದವೂ ಕೂಡ ಕಣ್ಮರೆಯಾಗುತ್ತೆ ಒಂದು ರೈಲ್ವೆ ಸ್ಟೇಷನ್ ಬಳಿಯಲ್ಲಿ ಒಬ್ಬ ಟಿಕೆಟ್ ಕಲೆಕ್ಟರೇ ಇರ್ತಾ ಇದ್ದ ಹೊರಗೆ ಬರುವ ಎಲ್ಲರ ಟಿಕೆಟ್ ಚೆಕ್ ಮಾಡ್ತಾ ಇದ್ದ ಹಾಗೆ ಚೆಕಿಂಗ್ ಮಾಡುವಾಗ ಬಹಳ ಜನರಿಗೆ ಕೋಪ ಬರ್ತಾ ಇತ್ತು ಕೆಲವರು ಅವನೊಂದಿಗೆ ಕೇಳಿತಾ ಇದ್ರು ಸಿಟ್ಟು ತೋರಿಸ್ತಾ ಇದ್ರು ಕೋಪ ತೋರಿಸುತ್ತಾ ಇದ್ರು ತಮ್ಮ ಟಿಕೆಟ್ ತೋರಿಸದೆ ತೊಂದರೆ ಪಡಿಸುತ್ತಾ ಇದ್ರು ಹೀಗೆ ಅವನು ಪ್ರತಿದಿನ ಎದುರಿಸುವ ಪರಿಸ್ಥಿತಿಯಾಗಿತ್ತು ಆದರೆ ಈ ಸಿಟ್ಟು ಕೋಪ ಆವೇಶ ಹುಟ್ಟಿಸುವಂತಹ ಆ ಪ್ಯಾಸೆಂಜರ್ಸ್ ಮಧ್ಯ ಒಬ್ಬ ಸ್ತ್ರೀ ಬಹಳ ಪ್ರಶಾಂತವಾಗಿ ಬಹಳ ಹ್ಯಾಪಿಯಾಗಿ ಆನಂದವಾಗಿ ಕಾಣಿಸಿಕೊಳ್ತಾ ಇದ್ದಳು ಕೇಳೋದಕ್ಕಿಂತ ಮುಂಚೆ ಟಿಕೆಟ್ ತೋರಿಸುತ್ತಾ ಇದ್ದಳು ಆ ಟಿಕೆಟ್ ಕಲೆಕ್ಟರ್ ಆಶ್ಚರ್ಯಗೊಳ್ತಿದ್ದ ಎಲ್ಲರೂ ಒಂದು ಥರ ಜೀವಿಸಿದರೆ ಇವಳು ಮಾತ್ರ ಬಹಳ ಪ್ರತ್ಯೇಕವಾಗಿ ಜೀವಿಸ್ತಾಳಲ್ಲವೇ ಬಹಳ ಪ್ರಶಾಂತವಾಗಿ ಜೀವಿಸ್ತಾಳಲ್ಲವೇ ಮುಗುಳ್ನಗೆಯಿಂದ ಮಾತಾಡಿಸಿ ಮಗನೇ ಎಂದು ಕೇಳ್ತಾಳೆ ಏನೀಕೆಯ ವಿಶೇಷತೆ ಎಂದು ಯೋಚಿಸ್ತಾನೆ ಹೀಗೆ ಕೆಲವು ವರ್ಷ ಕಳೆಯುತ್ತವೆ ಕೆಲವು ವರ್ಷಗಳಾದ ನಂತರ ಇದೇ ಟಿಕೆಟ್ ಕಲೆಕ್ಟರ್ ಆ ಸ್ತ್ರೀಗೆ ಒಂದು ದಿನ ಭೇಟಿಯಾಗ್ತಾನೆ ಆಗಲೇ ಬಹಳ ವರ್ಷಗಳು ಕಳೆದು ಆ ಸ್ತ್ರೀಯ ವಯಸ್ಸು ಮುಪ್ಪಿನ ವಯಸ್ಸಾಯ್ತು ಹಾಗಾಗಿ ಅವನನ್ನು ಗುರುತಿಸ್ಲಿಕ್ಕಾಗಲಿಲ್ಲ ಅವನು ಆಕೆಯನ್ನು ನೋಡಿ ಅಮ್ಮ ನನ್ನನ್ನು ಗುರುತಿಸಿದೀರಾ ಎಂದು ಕೇಳಿದ್ರೆ ಮಗನೇ ನಿನ್ನನ್ನು ಗುರುತಿಸ್ಲಿಕ್ಕಾಗ್ತಾ ಇಲ್ಲ ಯಾರು ನೀನು ಅಂದಾಗ ಏನಿಲ್ಲಮ್ಮ ಇಂತಹ ಒಂದು ಸ್ಟೇಷನ್ನಲ್ಲಿ ಟಿಕೆಟ್ ಕಲೆಕ್ಟರ್ ಕೆಲಸ ಮಾಡಿದೇನಲ್ಲವೇ ಅವನೇ ನಾನು ಅಂದಾಗ ಹಾ ಗುರ್ತಿಡ್ದೆ ಮಗನೆ ಚೆನ್ನಾಗಿದೀಯಾ ಅಂದಳು ಅದೇ ಮುಗುಳ್ನಗೆಯೊಂದಿಗೆ ಅದೇ ಪ್ರೀತಿಯಿಂದ ಮಾತಾಡಿಸಿದಳು ಆಗ ಆ ವ್ಯಕ್ತಿ ಹೇಳ್ತಾನೆ ಬಹಳ ಚೆನ್ನಾಗಿದ್ದೇನಮ್ಮ ನಾನು ಬಹಳ ಚೆನ್ನಾಗಿರುವುದಕ್ಕಾಗಿ ಬಹಳ ಹ್ಯಾಪಿಯಾಗಿರುವುದಕ್ಕಾಗಿ ಕಾರಣ ಯಾರು ಗೊತ್ತಾ ನೀವೇ ಅಮ್ಮ ಎಂದು ಹೇಳ್ದ ನಾನು ನಿನ್ನ ಹ್ಯಾಪಿನೆಸ್ಗೆ ಹೇಗೆ ಕಾರಣ ಆದೆ ಎಂದು ಕೇಳಿದಾಗ ಅವನು ಹೇಳ್ತಾನೆ ನಾನು ಟಿಕೆಟ್ ಕಲೆಕ್ಟರ್ ಆಗಿದ್ದಾಗ ಸಿಟ್ಟಾಗುವಂಥವರು ಕೋಪ ತೋರಿಸುವಂಥವರು ಆವೇಶ ಆಕ್ರೋಶ ತೋರ್ಪಡಿಸುವಂಥವರು ಪ್ರತಿದಿನ ಕಾಣಿಸಿಕೊಳ್ತಾ ಇದ್ರು ಆದರೆ ಅವರೆಲ್ಲರ ಮಧ್ಯ ನೀವು ಬಹಳ ಪ್ರಶಾಂತವಾಗಿರ್ತಾ ಇದ್ರಿ ಬಹಳ ಪ್ರೀತಿಯಿಂದ ಮಾತಾಡಿಸುತ್ತಾ ಇದ್ರಿ ನಿಮ್ಮ ಮುಖದಲ್ಲಿ ಎಲ್ಲಿಲ್ಲದ ಆನಂದ ಕಾಣಿಸ್ತಾ ಇತ್ತು ಇದೆಲ್ಲದಕ್ಕೆ ಏನ್ ಕಾರಣ ಆಗಿರಬಹುದು ಎಂದು ಒಂದು ದಿನ ಪರಿಶೀಲಿಸಿ ನಿಮ್ಮನ್ನು ನೋಡಿದರೆ ನಿಮ್ಮ ಕೈಯಲ್ಲಿ ಒಂದು ಪುಸ್ತಕ ಕಾಣಿಸಿತು ಏನಿದು ಪುಸ್ತಕ ಎಂದು ಪರಿಶೀಲಿಸಿ ನೋಡಿದಾಗ ಅದು ಪರಿಶುದ್ಧ ಸತವೇದ ಎಂದು ಕಂಡುಕೊಂಡೆ ನಾನು ಹೋಗಿ ಹತ್ತಿರದಲ್ಲಿರುವಂತಹ ಸ್ಟಾಲ್ನಲ್ಲಿ ಬುಕ್ ಸೆಂಟರ್ನಲ್ಲಿ ಒಂದು ಪರಿಶುದ್ಧ ಸತವೇದ ಕಂಡುಕೊಂಡೆ ಆ ಪರಿಶುದ್ಧ ಸತವೇದದಲ್ಲಿರುವ ಯೇಸು ನಿಮ್ಮ ಸಂತೋಷಕ್ಕೆ ಕಾರಣ ಎಂದು ಗುರುತಿಸಿದೆ ಅದೇ ಯೇಸುವನ್ನು ನಾನು ಕೂಡ ಅಂಗೀಕರಿಸಿದ್ದೇನೆ ಯಾವಾಗ ನನ್ನ ಜೀವಿತದೊಳಗೆ ಆತ್ಮಿಕತೆ ಬಂತೋ ನಾನು ಆನಂದದಿಂದ ಜೀವಿಸ್ತಿದ್ದೇನೆ ಅನುರಾಗ ಅನುಬಂಧ ಹಂಚಿಕೊಡ್ತಿದ್ದೇನೆ ಅಂದ ಪ್ರಿಯ ಸಹೋದರ ಸಹೋದರಿಯರೇ ನೀವು ಯಾವಾಗ ಅಂದವಾಗಿರುತ್ತೀರಿ ಗೊತ್ತಾ ಆನಂದವಾಗಿರುವಾಗ ಯಾವಾಗ ಆನಂದವಾಗಿರ್ತೀರಿ ಗೊತ್ತಾ ಆತ್ಮಿಕತೆ ಇರುವಾಗ ಯಾವಾಗ ಆತ್ಮಿಕತೆಯುಳ್ಳವರಾಗಿರ್ತೀರಿ ಗೊತ್ತಾ ನಿಮ್ಮ ಹೃದಯದೊಳಗೆ ದೇವರಿರುವಾಗ ಈ ದಿನ ನೀವು ಎಲ್ಲೇ ಕೆಲಸ ಮಾಡಿದ್ರೂ ನಿಮ್ಮ ಜೀವಿತ ಪ್ರಶಾಂತವಾಗಿರಬೇಕು ಅನೇಕರಿಗೆ ಆದರ್ಶಕರವಾಗಿರಬೇಕು ಹಾಗೆ ಇರಬೇಕಾದರೆ ನಿಮ್ಮ ಜೀವಿತ ಆತ್ಮೀಕವಾಗಿರಬೇಕು ನಿಮ್ಮನ್ನು ಆತ್ಮೀಕವಾಗಿ ಮಾರ್ಪಡಿಸಬಲ್ಲಂತಹ ಆನಂದವನ್ನು ಅನುಗ್ರಹಿಸಬಲ್ಲಂತಹ ದೇವರನ್ನು ನಿಮ್ಮ ಹೃದಯದಲ್ಲಿ ಹೊಂದಿಕೊಳ್ಳುವುದಾದರೆ ಪ್ರತಿದಿನ ಆನಂದ ಸಂತೋಷ ಇರುತ್ತೆ ಬೈಬಲ್ ಹೇಳುತ್ತದೆ ಸಂತೋಷವುಳ್ಳಂತಹ ಮನಸ್ಸು ಆರೋಗ್ಯಕ್ಕೆ ಕಾರಣ ಎಂದು ಜ್ಞಾನೋಕ್ತಿಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಹೇಳುತ್ತೆ ನೀವು ಆರೋಗ್ಯವಾಗಿರಬೇಕೆಂದು ಆತ್ಮಿಕರಾಗಿರಬೇಕೆಂದು ಮನಸಾರೆ ಕೋರುತ್ತಾ ನಿಮಗಾಗಿ ಪ್ರಾರ್ಥಿಸಲು ಬಯಸುತ್ತೇನೆ ಬನ್ನಿ ಪ್ರಾರ್ಥಿಸೋಣ ಪರಿಶುದ್ಧನಾದ ತಂದೆಯೇ ಸಿಟ್ಟು ಕೋಪ ಆವೇಶ ಆಕ್ರೋಶ ತೋರ್ಪಡಿಸುವಂತಹ ಮನುಷ್ಯರ ಮಧ್ಯ ನಾವು ಕೆಲಸ ಮಾಡುವಾಗ ಉದ್ಯೋಗ ಮಾಡುವಾಗ ವಿದ್ಯಾಭ್ಯಾಸ ಮಾಡುವಾಗ ಇಲ್ಲವೇ ನಿವಾಸಿಸಬೇಕಾದಾಗ ದೇವರೇ ನಿಮ್ಮ ಪ್ರಶಾಂತತೆ ನಿಮ್ಮ ಆತ್ಮಿಕತೆಯನ್ನು ನಾವು ಕಳೆದುಕೊಳ್ಳಲಾರದೆ ಆನಂದದಿಂದಲೂ ಅನುರಾಗದಿಂದಲೂ ಆರೋಗ್ಯದಿಂದಲೂ ಆತ್ಮಿಕತೆಯಿಂದಲೂ ಜೀವಿಸುವ ಭಾಗ್ಯ ಕೊಡಿರಿ ಅನೇಕರಿಗೆ ನಮ್ಮ ಜೀವಿತ ಮಾದರಿಯಾಗಿರುವಂತೆ ಮಾಡಲಾಗಿರುವಂತೆ ಸಹಾಯ ಮಾಡಿರೆಂದು ನಮ್ಮಲ್ಲಿರುವ ಯೇಸುವನ್ನು ಅವರು ಗುರುತಿಸುವ ಹಾಗೆ ನಾವು ಕೂಡ ಆ ಯೇಸುವನ್ನು ಹೊಂದಿಕೊಂಡು ಜೀವಿಸುವಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಡಿಯರ್ ಫ್ರೆಂಡ್ಸ್ ಈ ಕ್ಲುಪ್ತ ಸಂದೇಶ ನಿಮಗಿಷ್ಟವಾಗುವುದಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಈ ಸಂದೇಶದ ಮೂಲಕ ಹೇಗೆ ಎಂದು ಕಾಮೆಂಟ್ ಮಾಡಿ ನಾಳೆ ಬೆಳಗ್ಗೆ ಮತ್ತೊಮ್ಮೆ ಭೇಟಿಯಾಗೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಶಾಲೋಮ್ ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ